ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಮಗಿಮುಂಟಾಗಲಿ ಪ್ರೀತಿ ದೇವಚಂದ್ರೆ. ಎಜೆಕೆಲ್ 37:15, ಐ ವಿಲ್ ಪುಟ್ ಮೈ ಸ್ಪಿರಿಟ್ ಇನ್ ಯು, ನಾನು ನನ್ನ ಶ್ವಾಸವನ್ನು ನಿಮ್ಮಲ್ಲಿ ಊಕಿಸಿ ನಿಮ್ಮನ್ನು ಬದುಕಿಸುವೆನು, ನಿಮ್ಮ ದೇಶದಲ್ಲಿ ನೆಲೆಗೊಳ್ಳುವಂತೆ ನಿಮ್ಮನ್ನು ನಾನು ಮಾಡುವೆನು ಎಂದು ವಚನ ಹೇಳುತ್ತೆ. ಪ್ರೀತಿ ದೇವ ಜನರೆ, ದೇವರು ಆತನ ಶ್ವಾಸವನ್ನು ನಮ್ಮಲ್ಲಿ ಇಟ್ಟು ಆತನ ಜ್ಞಾನ ಬುದ್ಧಿ ವಿವೇಕ ಆತನ ಶಕ್ತಿ ಸಾಮರ್ಥ್ಯ ಎಲ್ಲವನ್ನು ನಮಗೆ ಕೊಟ್ಟು ನಾವು ಭೂಮಿ ಮೇಲೆ ಒಳ್ಳೆಯವರಾಗಿ ಬದುಕುವುದಕ್ಕೂ ಭೂಮಿಯಲ್ಲಿ ಆ ದೇವರ ನಾಮದಲ್ಲಿ ಹೇಳಿ ನಾವು ತಿಳಿದು ಅರಿತು ಬದುಕುವುದಕ್ಕೂ ಆತನು ಎಲ್ಲ ಥರದ ಆಶೀರ್ವಾದವನ್ನು ದೇವರೇ ಕೊಡುವನಾಗಿದ್ದಾನೆ. ಈ ಭೂಮಿಯಲ್ಲಿ ನಾವು ಮಾಡುವ ಯಾವ ಪ್ರಯತ್ನ ಯಾವ ಕಾರ್ಯಗಳಿಂದ ನೀವು ಮತ್ತು ನಾನು ಬದುಕುವರಾಗಿನೋ ಬೆಳೆಯುವರಾಗಿನೋ ಮುಂದರಿಯುವರಾಗಿ ಅಲ್ಲ, ಆ ಎಲ್ಲವೂ ದೇವರಿಂದ ಬರುವ ವರ ಶಕ್ತಿ ಕೃಪೆ ಆಶೀರ್ವಾದವಾಗಿದೆ. ಅಂದರೆ ನಾವು ತಿಳಿಬೇಕಾಗಿರುವಂಥ ಒಂದು ಮುಖ್ಯ ಕಾರ್ಯ ಏನು ಅಂತ ಹೇಳುವುದಾದರೆ, ನಾವು ಮಾಡುವುದರಿಂದಲ್ಲ, ನಾವು ತಿಳಿದಿರುವುದರಿಂದಲ್ಲ, ನಾವು ಪಡುವ ಪ್ರಯಾಸದಿಂದಲ್ಲ, ಎಲ್ಲ ದೇವರು ಮಾಡುವುದರಿಂದಲೇ ಅನ್ನೋದನ್ನು ಆ ಗ್ರಂಥ ಸತ್ಯ ಹೇಳುತ್ತೆ. ಈ ಭೂಮಿಯ ಎಲ್ಲ ಸ್ಥಾನಮಾನಗಳಿಗೂ ಆ ದೇವರೇ ನಮಗೆ ಅದನ್ನು ಹೊಂದಿಕೊಳ್ಳೋದಕ್ಕೆ ಆ ಸ್ಥಾನವನ್ನು ಕೊಡುವವನು ದೇವರೇ. ಈ ಭೂಮಿಯಲ್ಲಿ ನಾವು ಅತ್ಯಧಿಕವಾದ ಆಶೀರ್ವದಿಸಲ್ಪಟ್ಟಂಥ ಜನವಾಗಿ ಜನಾಂಗವಾಗಿ ಬದುಕುವುದಕ್ಕೂ ಆ ಕರ್ತನ ಅನುಗ್ರಹ ನಿಮಗೆ ನನಗೆ ಬೇಕು ಅನ್ನುವಂಥದ್ದನ್ನು ಆ ವಾಕ್ಯ ನಮಗೆ ಬೋಧಿಸುತ್ತೆ. ನಾವು ನೆಲೆಗೊಳ್ಳುವುದಕ್ಕೂ, ನಾವು ಅಭಿವೃದ್ಧಿಯಾಗುವುದಕ್ಕೂ, ನಾವು ನಮ್ಮ ಆಶೀರ್ವಾದಗಳಲ್ಲಿ ನಾವು ಬೆಳಕಾಗುವುದಕ್ಕೂ ಆ ದೇವರ ಕೃಪೆ ಇಲ್ಲದೆ ನಾವು ಆತನನ್ನು ಬಿಟ್ಟು ಏನು ಮಾಡಲಾರಿರಿ ಅನ್ನುವುದನ್ನು ತ ವಚನ ಹೇಳುತ್ತೆ. ಆದ್ದರಿಂದ ಶ್ವಾಸವನ್ನು ಕೊಟ್ಟವನು ಆತನೇ, ಜೀವವನ್ನು ಕೊಟ್ಟವನು ಆತನೇ, ಅನ್ನ ಆಹಾರ ಆಶೀರ್ವಾದ ಕೃಪೆ ಈ ಭೂಮಿಯಲ್ಲಿ ಬೇಕಾದ ಸಮಸ್ತವನ್ನು ಕೊಟ್ಟವನು ದೇವರೇ ಎಂದು ಈ ವಚನ ಹೇಳುತ್ತೆ. ಆದ್ದರಿಂದ ಆ ದೇವರಲ್ಲಿ ನೀವು ನಾನು ಭಯಭಕ್ತಿಯಾಗಿದ್ದು ನಡೆದು ಆ ದೇವರಕ್ಕೆ ಮೆಚ್ಚುಗೆಯಾಗುವುದನ್ನು ಮಾಡುವುದರಿಂದ ದೇವರಿಂದ ಆ ಒಳ್ಳೆ ಪಾಲಿಗೆ ಆ ಒಳ್ಳೆ ಆಶೀರ್ವಾದಕ್ಕೆ ನಾವು ಒಳಗಾಗುವುದು ಓಣ ಎಂದು ವಚನ ಹೇಳುತ್ತೆ. ತಂದೆಯೇ, ಈ ವಾಕ್ಯವನ್ನು ಕೇಳಿದ ಪ್ರತಿಯೊಂದನ್ನು ಮಕ್ಕಳು, ನಮ್ಮಲ್ಲಿರುವಂಥ ಶ್ವಾಸ ಅನ್ನುವ ಜೀವ ಅದು ನೀನು ಕೊಟ್ಟಿರುವಂಥ ಕರ್ತನ ಬೆಳಕಾಗಿದೆ. ಅದನ್ನು ನಾವು ನೆನೆಸಿ ನಿನ್ನಲ್ಲಿ ನಾವು ಯಾವತ್ತೂ ಭಯಭಕ್ತಿಯಾಗಿ ಜೀವಿಸೋದಕ್ಕೆ ನಮಗೆ ಕೃಪೆಯನ್ನು ಅನುಗ್ರಹಿಸಿಕೊಡಿ. ತಂದೆ, ನಿಮ್ಮ ಪಾದಕ್ಕೆ ನಮ್ಮನ್ನು ತಗ್ಗಿಸಿ ಒಪ್ಪಿಸ್ಕೊಡುತ್ತೇನೆ. ಈ ದಿನ ನಮ್ಮ ಜೀವ